ವಿನೆಸ್ಟ್ಗೆ ಸ್ವಾಗತ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಕ್ಟ್ ಮಾಡಿರೋ ಲಾಸ್ಟ್ ಮೂವಿ ಜೇಮ್ಸ್ ಈಗಾಗಲೇ ಸಿನಿಮಾದ ಟೀಸರ್ ಯೂಟ್ಯೂಬ್ನಲ್ಲಿ ಧೂಳೆಬ್ಬಿಸಿದೆ. ಜಸ್ಟ್ 10 ಡೇಸ್ ಅಲ್ಲಿ 1,60,00,000 ಹೆಚ್ಚು ವೀಕ್ಷಣೆ ಕಂಡಿದೆ. 1:27 ಟೀಸರ್ನಲ್ಲಿ ಜೇಮ್ಸ್ನ ಒಂದು ಸಣ್ಣ ಪರಿಚಯವೂ ಇದೆ. ಇದು ಪಕ್ಕಾ ಆಕ್ಷನ್ ಪ್ಯಾಕ್ ಸಿನಿಮಾ ಅನ್ನೋದಕ್ಕೆ ಈ ಟೀಸರ್ ಸಾಕ್ಷಿ. ಅಪ್ಪುಗೆ ಶಿವಣ್ಣ ಕಂಠದಾನ ಮಾಡಿದ್ದು ಒಂದು ಪವರ್ಫುಲ್ ಡೈಲಾಗ್ ಕೂಡ ಟೀಸರ್ನಲ್ಲಿದೆ. ಡಾರ್ಕ್ ಮಾರ್ಕೆಟ್ ಕುರಿತ ಕಥೆಯನ್ನ ಚಿತ್ರ ಒಳಗೊಂಡಿರಲಿದೆ ಅನ್ನೋ ಸುಳಿವು ಟೀಸರ್ನಲ್ಲಿದೆ. ಹೀಗಾಗಿ ರಾಜರತ್ನನ ಜೇಮ್ಸ್ ಚಿತ್ರವನ್ನ ವೀಕ್ಷಿಸಲು ಸಿನಿ ಪ್ರೇಮಿಗಳು ತುದಿಗಾಲಿನಲ್ಲಿ ಕಾಯುತ್ತಿದ್ದಾರೆ. ಇನ್ನು ಸಿನಿಮಾದ ಪೋಸ್ಟರ್ನಲ್ಲಿ ಅಪ್ಪು ಆರ್ಮಿ ಆಫೀಸರ್ ಲುಕ್ನಲ್ಲಿ ಮಿಂಚಿದ್ರು. ಆದರೆ ಟೀಸರ್ನಲ್ಲಿ ಈ ಲುಕ್ ರಿವೀಲ್ ಆಗಿಲ್ಲ. ಆದರೆ ಅಪ್ಪು ಪಾತ್ರಕ್ಕೆ ಆರ್ಮಿ ಲಿಂಕ್ ಇದೆ ಅನ್ನೋದು ಪಕ್ಕಾ. ಈ ಮಧ್ಯೆ ಸಿನಿಮಾದಲ್ಲಿ ಅಪ್ಪು ಪಾತ್ರದ ಹೆಸರು ಸಂತೋಷ್ ಕುಮಾರ್ ಅನ್ನೋದು ಕೂಡ ರಿವೀಲ್ ಆಗಿದೆ. ಅಸಲಿಗೆ ಸಂತೋಷ್ ಅನ್ನೋದು ರಿಯಲ್ ಪವರ್ ಇರೋ ಹೆಸರು. ಯಾಕಂದ್ರೆ ಇದು ಈ ದೇಶ ಕಂಡ ಧೀರ ಯೋಧನ ಹೆಸರು. ಹೌದು, ಕರ್ನಲ್ ಸಂತೋಷ್ ಬಾಬು ಗಲ್ವಾನ್ ಕಣಿವೆಯ ಹೀರೋ. ಅದು 2020 ಜೂನ್ 15-16 ತಾರೀಕು. ಇಡೀ ಭಾರತ ಕರೋನಾ ಅಲೆಯಲ್ಲಿ ತತ್ತರಿಸ್ತಾ ಇದ್ದಾಗ ಅತ್ತ ಗಲ್ವಾನ್ ಕಣಿವೆಯ ವಾಸ್ತವ ಗಡಿ ನಿಯಂತ್ರಣ ರೇಖೆ ಬಳಿ ಭಾರತೀಯ ಸೇನೆ ಹಾಗೂ ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿ ನಡುವೆ ಕಾಳಗ ನಡೆದಿತ್ತು. ಈ ಕದನದಲ್ಲಿ ನಮ್ಮ 20 ಯೋಧರು ಹುತಾತ್ಮರಾಗಿದ್ರು. ಚೀನಾ ಪಾಳೆಯದಲ್ಲಿ 40 ಯೋಧರು ಸಾವನ್ನಪ್ಪಿದ್ರು. 1962 ಭಾರತ ಚೀನಾ ಯುದ್ಧದ ನಂತರ ನಡೆದ ಅತ್ಯಂತ ಮಾರಕ ಕದನ ಇದಾಗಿತ್ತು. ಸಂಘರ್ಷದಲ್ಲಿ ಬಲಿಯಾದ ನಮ್ಮ ಯೋಧರಲ್ಲಿ ಭಾರತದ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಸಂತೋಷ್ ಬಾಬು ಕೂಡ ಒಬ್ಬರು. ತೆಲಂಗಾಣದ ಸೂರ್ಯಪೇಟೆಯಲ್ಲಿ ಜನಿಸಿದ್ದ ಸಂತೋಷ್ ದೇಶ ಸೇವೆ ಮಾಡೋದಕ್ಕೆ ಸೈನಿಕನಾಗಿದ್ರು. 2020 ಚೀನಾ ಗಡಿಯಲ್ಲಿ ಡ್ಯೂಟಿಯಲ್ಲಿದ್ದರು. ಗಲ್ವಾನ್ ನದಿ ಕಣಿವೆಯಲ್ಲಿ ಚೀನಾದ ಸೇನೆ ಅಕ್ರಮವಾಗಿ ಭಾರತದ ಗಡಿ ದಾಟಿ ಡೇರೆ ಕಟ್ಟಿತ್ತು. ಜೂನ್ 14 ಕರ್ನಲ್ ಸಂತೋಷ್ ಚೀನಿ ಸೇನೆಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಸೌಜನ್ಯಪೂರ್ವಕವಾಗಿ ಹಿಂತೆಗೆಯಲು ಮನವಿ ಮಾಡಿದ್ರು. ಆದರೆ ಅದಕ್ಕೆ ಕಿವಿಗೊಡದ ಚೀನಿ ಯೋಧರು ಆಕ್ರಮಣಗೈದರು. ಜೂನ್ 15 ರಾತ್ರಿ ಮತ್ತೊಮ್ಮೆ ಕರ್ನಲ್ ಸಂತೋಷ್ ಚೀನಿಯರ ಬಳಿ ತೆರಳಿದಾಗ ಚೀನಿ ಸೇನೆ ಕೋಲು, ಕಬ್ಬಿಣ, ಸರಳು ಮತ್ತು ಬೇಟನ್ಗಳಿಂದ ಕರ್ನಲ್ ಸಂತೋಷ್ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ಸಂತೋಷ್ ಬಾಬು ತೀವ್ರ ಗಾಯಗೊಂಡರೂ ಕೂಡ ಚೀನಿ ಸೈನಿಕರನ್ನ ಹಿಮ್ಮೆಟ್ಟಿಸುವುದಕ್ಕೆ ಮುನ್ನುಗ್ಗಿದ್ರು. ತನ್ನ ಉಸಿರು ಇರುವವರೆಗೂ ಪ್ರತಿರೋಧ ಒಡ್ಡಿದ್ರು. ಆದರೆ ಸಂತೋಷ್ ಬಾಬು ಸೇರಿ 20 ಭಾರತೀಯ ಯೋಧರು ಈ ಘಟನೆಯಲ್ಲಿ ವೀರ ಮರಣ ಹೊಂದಿದ್ರು. ಕರ್ನಲ್ ಸಂತೋಷ್ ಬಾಬುಗೆ ಮರಣೋತ್ತರ ಮಹಾವೀರ ಚಕ್ರ ಪ್ರದಾನ ಮಾಡಲಾಗಿತ್ತು. ಇದಕ್ಕೆ ಹೇಳಿದ್ದು ಸಂತೋಷ್ ಅನ್ನುವ ಹೆಸರಿಗೆ ರಿಯಲ್ ಪವರ್ ಇದೆ ಅಂತ. ಈ ಮಧ್ಯೆ ಅಪ್ಪು ಜೇಮ್ಸ್ ಚಿತ್ರದ ಫೋಟೋ ಒಂದು ಭಾರಿ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಯಾಕಂದ್ರೆ ಈ ಫೋಟೋದಲ್ಲೂ ಕೂಡ ಅಪ್ಪು ಮಿಲಿಟರಿ ಯೂನಿಫಾರ್ಮ್ನಲ್ಲೇ ಪೋಸ್ ಕೊಟ್ಟಿದ್ದಾರೆ. ಆದರೆ ಈ ಮಿಲಿಟರಿ ಡ್ರೆಸ್ನ ನೇಮ್ ಪ್ಲೇಟ್ನಲ್ಲಿ ಸಂತೋಷ್ ಕುಮಾರ್ ಅನ್ನೋ ಹೆಸರಿದೆ. ಅಸಲಿಗೆ ಸಂತೋಷ್ ಅಂತ ಇಂಗ್ಲಿಷ್ನಲ್ಲಿ ಬರೆಯುವಾಗ ನಾವು SANTHOSH ಅಂತ ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ SANTOSH ಅಂತ ಬರೆಯಲಾಗಿದೆ. ಅಂದರೆ ಒಂದು ಹೆಚ್ ಲೆಟರ್ ಮಿಸ್ ಆಗಿದೆ. ಹಾಗಂತ ಇದು ತಪ್ಪಲ್ಲ, ಸಾಮಾನ್ಯವಾಗಿ ನಾರ್ತ್ನಲ್ಲಿ ಹೀಗೆ ಬಳಸ್ತಾರೆ. ವಿಶೇಷ ಅಂದರೆ ನಮ್ಮ ಕರ್ನಲ್ ಸಂತೋಷ್ ಬಾಬು ಯೂನಿಫಾರ್ಮ್ನಲ್ಲಿರೋ ನೇಮ್ ಪ್ಲೇಟ್ನಲ್ಲೂ ಒಂದು ಹೆಚ್ ಲೆಟರ್ ಇಲ್ಲ. ಹೀಗಾಗಿ ಅಪ್ಪು ಪಾತ್ರದ ಹೆಸರಿಗೂ ಕರ್ನಲ್ ಸಂತೋಷ್ ಬಾಬು ಹೆಸರಿಗೂ ಜೊತೆಗೆ ಮಿಸ್ ಆಗಿರೋ ಹೆಚ್ ಲೆಟರ್ಗೂ ಏನ್ ಲಿಂಕ್ ಅನ್ನುವ ಕುತೂಹಲ ಹುಟ್ಕೊಂಡಿದೆ. ಅಂದಹಾಗೆ ಮಾರ್ಚ್ 17 ಅಪ್ಪು ಜನ್ಮದಿನದಂದು ಸಿನಿಮಾವನ್ನ ರಿಲೀಸ್ ಮಾಡಲು ಚಿತ್ರತಂಡ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ತಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿ 5 ಭಾಷೆಯಲ್ಲಿ ಜೇಮ್ಸ್ ತೆರೆ ಕಾಣಲಿದೆ. ಕೊನೆ ಸಿನಿಮಾ ಎಂಬ ಕಾರಣಕ್ಕೋ ಏನೋ ಅಷ್ಟು ಚೆನ್ನಾಗಿ ಮಾಡಿ ಹೋಗಿದ್ದಾರೆ ಅಂತ ನಿರ್ದೇಶಕರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಜೇಮ್ಸ್ ಬಗ್ಗೆ ಇಡೀ ಕರುನಾಡು ಕುತೂಹಲ ಇಟ್ಕೊಂಡಿದೆ. ನಮ್ಮ ವಿಡಿಯೋ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾ, ಬೆಲ್ ಐಕಾನ್ ಪ್ರೆಸ್ ಮಾಡೋದ್ ಮರಿಬೇಡಿ. ಮಾಡ್ತಿರಲ್ವಾ?